ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ನೀವು ಧ್ಯಾನ ಮಾಡಿದಾಗ ಅದು ನಿಮ್ಮನ್ನು ಶುದ್ಧೀಕರಿಸ್ತದೆ. ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 103 ಕೀರ್ತನೆ, ನನ್ನ ಮನವೇ ಯಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಪ್ರೈಸ್ ಗಾಡ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ಮನವೇ ಅಂದರೆ ಆತನು ತನ್ನ ಕೀರ್ತನೆಗಾರನು ತನ್ನ ಮನಸ್ಸಿಗೆ ಮಾತಾಡ್ತಾ ಇದ್ದಾನೆ. ಆತನು ಮಾತಾಡುವಂಥದ್ದು ಯಾವ ವ್ಯಕ್ತಿಗೆ ಅಲ್ಲ, ಅಥವಾ ಇತರರಿಗೋಸ್ಕರ ಅಲ್ಲ, ಆತನು ತನ್ನ ಸ್ವಂತ ಮನಸ್ಸಿಗೆ ಹೇಳ್ತಾ ಇದ್ದಾನೆ. ನನ್ನ ಮನವೇ ಯಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ. ಸರ್ವ ಇಂದ್ರಿಯಗಳಂತ ಹೇಳಿದ್ರೆ ನಮ್ಮ ದೇಹಕ್ಕೆ 5 ಇಂದ್ರಿಯಗಳಿವೆ. ಸರ್ವ ಇಂದ್ರಿಯಗಳು ಇಂಗ್ಲೀಷ್ನಲ್ಲಿರ್ತದೆ ಸೆನ್ಸ್. ಓಕೆ, ಆತನು ತನ್ನ ಇಂದ್ರಿಯಗಳಿಗೆ, ಅದರರ್ಥ ತನ್ನ ಕಣ್ಣುಗಳಿಗೆ, ತನ್ನ ಕಿವಿಗಳಿಗೆ, ತನ್ನ ಭಾವನೆಗಳಿಗೆ, ತನ್ನ ನಾಲಿಗೆಗೆ, ಸರ್ವ ಇಂದ್ರಿಯಗಳಿಗೆ ಆತನು ಮಾತಾಡ್ತಾ ಇದ್ದಾನೆ. ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ ಅಂತ. ಸಿ, ಹೀಸ್ ಟಾಕಿಂಗ್ ಟು ಹಿಮ್ಸೆಲ್ಫ್. ಆತನು ಅವನಿಗೆ ಆತನು ಮಾತಾಡ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಹೇಳ್ತೀನಿ, ನನ್ನ ಮನವೇ ಯಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ. ಏನು ಆತನು ಉಪಕಾರ ಮಾಡಿದ್ದಾನೆ? ವೈ ವಿ ಟೆಸ್ಟಿಫೈ? ಯಾಕೆ ನಾವು ಟೆಸ್ಟಮನಿ ಕೊಡುವಂಥದ್ದು? ಟೆಸ್ಟಮನಿ ಈಸ್ ನಾಟ್ ಡಿಸ್ಕರೇಜಿಂಗ್ ಅದರ್ಸ್, ಟೆಸ್ಟಮನಿ ಈಸ್ ಎನ್ಕರೇಜಿಂಗ್ ಅದರ್ಸ್. ಟೆಸ್ಟಮನಿ ಅದು ಸಾಕ್ಷಿ ಎಂಬುವಂಥದ್ದು ಇತರರಿಗೆ ಉತ್ತೇಜನ ಪಡಿಸ್ತದೆ. ಎರಡು ಸಂಗತಿಗಳು ಟೆಸ್ಟಮನಿ ಕೊಡುವಾಗ, ನಂಬರ್ ಒನ್, ವೆನ್ ಯು ಟೆಸ್ಟಿಫೈ, ಯಾವಾಗ ದೇವರು ನಿನಗೆ ಏನು ಉಪಕಾರ ಮಾಡಿದ್ದಾನೋ ಅದನ್ನು ನೀನು ಹೇಳುತ್ತಿರುವಾಗ, ಫಸ್ಟ್ ಆಫ್ ಆಲ್ ಆತನ ಉಪಕಾರ ನಿನ್ನ ಮನಸ್ಸಿಗೆ ಯಾವಾಗಲೂ ನೆನಪಿಗೆ ಬರುತ್ತದೆ. ಅದಕ್ಕೆ ಬೈಬಲ್ ಇದೆ, ಫರ್ಗೆಟ್ ನಾಟ್ ಆಲ್ ಇಸ್ ಬೆನಿಫಿಟ್ ಅಂತ ಹೇಳಿದೆ. ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರಿಬೇಡ. ಮರಿಬಾರ ಅಂತ ಹೇಳಿದರೆ ದೇವರು ಮಾಡಿದ ಉಪಕಾರಗಳನ್ನು ನಾವು ಯಾವಾಗಲೂ ಇತರರಿಗೆ ಹೇಳಬೇಕು. ದೇವರು ನಿನ್ನ ಜೀವಿತದಲ್ಲಿ ಏನು ಉಪಕಾರಗಳನ್ನು ಮಾಡಿದಾನೋ ಅದನ್ನು ನೀನು ಇತರರಿಗೆ ಹೇಳಬೇಕು. ಯು ಮಸ್ಟ್ ಟೆಲ್ ಅದರ್ಸ್. ಮೇ ಬಿ ನೀನು ಉಪಕಾರಗಳನ್ನು ಹೇಳುತ್ತಿರುವಾಗ ಕ್ರಿಟಿಸೈಸ್ ಬರ್ಬೋದು, ತಮಾಷೆ ಬರ್ಬೋದು, ಅವರವರಿಗೆ ಆಲೋಚನೆ ಬಂದಾಗ ಅವ್ರು ಮಾತಾಡ್ಬೋದು. ಬಟ್ ಡಸಂಟ್ ಮ್ಯಾಟರ್, ಎಷ್ಟು ನೀವು ಹೇಳುತ್ತೀರಿ ಅಷ್ಟು ನಿಮ್ಮ ಮೈಂಡನ್ನು ನೀವು ಗಾರ್ಡ್ ಮಾಡುತ್ತೀರಿ. ಈ ಪ್ರಾಬ್ಲಮ್ ಇರುವಂಥದ್ದು ಕೇವಲ ಮನುಷ್ಯನಿಗೆ ಮೈಂಡ್ ಪ್ರಾಬ್ಲಮ್. ಓಕೆ, ಅದಕ್ಕೋಸ್ಕರ ಕೀರ್ತನೆಗಾರನು ಹೇಳ್ತಾನೆ, ನನ್ನ ಮನವೇ ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ. ಬೆನಿಫಿಟ್ಸ್. ಗದಿರಿನ ಸೀಮೆಯಲ್ಲಿ ನಾವು ನೋಡ್ತೇವೆ, ಒಬ್ಬ ದೆವ್ವ ಹಿಡಿದ ವ್ಯಕ್ತಿ ಇದ್ದ. ಯೇಸು ಸ್ವಾಮಿ ದೆವ್ವವನ್ನು ಬಿಡಿಸ್ತಾನೆ, ರೈಟ್? ದೆವ್ವವನ್ನು ಬಿಡಿಸಿದ ನಂತರ ಆತನು ಮೈಗೆ ಬಟ್ಟೆಯನ್ನು ಹಾಕಿ ಸ್ವಸ್ಥ ಬುದ್ಧಿಯುಳ್ಳವನಾದನು ಅಂತ ಬೈಬಲ್ ಹೇಳ್ತದೆ. ನೀವು ಓದಿದ್ರೆ ನಮಗೆ ಸಿಗ್ತದೆ. ನಾವು ಓದಿದರೆ 5:10 Mark 5:10 ಬೇಕಾದರೆ 13 ವಚನವನ್ನು ಓದುವ. 13 ವಚನ, ಹದಿನಾಲ್ಕರಿಂದ ಓದುವ. 14
ಅಲ್ಲಿ ಒಬ್ಬ ದೆವ್ವ ಹಿಡಿದ ವ್ಯಕ್ತಿ ಇದ್ದ. ಆ ದೆವ್ವಗಳಿಗೆ ಸ್ವಾಮಿ ಮಾತಾಡುತ್ತಾನೆ. ಮಾತಾಡಿದ ನಂತರ ದೆವ್ವಗಳು ಪರ್ಮಿಷನ್ ಕೇಳ್ತೇವೆ, ಹಂದಿಗಳ ಒಳಗೆ ಹೋಗಲಿಕ್ಕೆ ನಮಗೆ ಅಪ್ಪಣೆ ಕೊಡುವಂತ. ಓಕೆ, ಆ ದೆವ್ವಗಳು ಹಂದಿಗಳೊಳಗೆ ಹೋಗ್ತವೆ. ಸುಮಾರು 2,000 ಹಂದಿಗಳು ಸಾಯ್ತವೆ ನಾವು ನೋಡ್ತೇವೆ. ಸಡನ್ಲಿ ಆ ಊರಿನ ಜನರು ಆಶ್ಚರ್ಯಪಟ್ಟರು. ಅವರು ಆ ವ್ಯಕ್ತಿಯನ್ನು ದಿನಾಲೂ ನೋಡಿದ್ದಾರೆ, ಆ ವ್ಯಕ್ತಿ ತುಂಬ ಉಗ್ರನಾಗಿದ್ದಂಥ ವಾಕ್ಯ ಹೇಳ್ತದೆ. ಈ ದುರಾತ್ಮಗಳು ಏನು ಮಾಡುತ್ತವೆ, ಒಬ್ಬ ವ್ಯಕ್ತಿಯನ್ನು ಉಗ್ರತೆಗೆ ನಡೆಸ್ತವೆ, ಮತ್ಸರಕ್ಕೆ ನಡೆಸ್ತವೆ, ಅವ್ರಿಗೆ ಗೊತ್ತಾಗುವುದಿಲ್ಲ, ಅದು ಜಲಸಿಗೆ ನಡೆಸ್ತವೆ, ಡಿಪ್ರೆಷನ್ಗೆ ನಡೆಸ್ತವೆ ದುರಾತ್ಮಗಳು. ಓಕೆ, ಹಾರ್ಡ್ನೆಸ್, ಕಠಿಣತ್ವ. ಆದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. ಮೊದಲವರಿಗೆ ಹೆದರಿಕೆ ಇತ್ತು, ಯಾವುದು ಆ ದಾರಿಯಲ್ಲಿ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಸಂಕಲೆಗಳಿಂದ ಕಟ್ಟಿ ಹಾಕಿದ್ರು, ಆ ಸಂಕಲೆಗಳನ್ನು ಆತನು ಬಿಚ್ಚುತ್ತಾ ಇದ್ದ. ಸಿ, ದೇರ್ ಇಸ್ ಎ ಸೂಪರ್ ನ್ಯಾಚುರಲ್ ಪವರ್ ಆತನ ಒಳಗೆ, ನೆಗೆಟಿವ್ ಸೂಪರ್ ನ್ಯಾಚುರಲ್ ಪವರ್, ಈವಿಲ್ ಪವರ್. ಬಟ್ ಏಸು ಸ್ವಾಮಿ ಬಿಡಿಸಿದ ನಂತರ ಅವರು ಸಂತೋಷ ಪಡಬೇಕಿತ್ತು, ಇನ್ನೂ ಹೆದರಿಕೆ ಜಾಸ್ತಿ ಆಯಿತು ಅವರದ್ದು. ಆದರೆ ದೆವ್ವಗಳ ದಂಡಿಯಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. ನಡೆದ ಸಂಗತಿಯನ್ನು ನೋಡಿದವರು ಆ ದೆವ್ವ ಹಿಡಿದಿದ್ದವನಿಗೆ ಹೀಗೀಗಾಯಿತೆಂಬುದನ್ನು ಹಂದಿಗಳ ವಿಷಯವನ್ನು ಅವರಿಗೆ ವಿವರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಯೇಸುವನ್ನು ಬೇಡಿಕೊಂಡರು. ಯೇಸುಗೆ ಅವರು ಉಪಕಾರ ಸ್ಮರಿಸಬಹುದಿತ್ತು. ಒಂದು ಕಡೆಯಲ್ಲಿ ಜನರು ಆ ಒಂದು ಟೆಸ್ಟಮನಿಯನ್ನು ನೋಡಿ ಸಂತೋಷ ಪಡಬಹುದಿತ್ತು. ದ ಜೆಲಸ್ ಪೀಪಲ್ ಇಮಿಡಿಯೇಟ್ಲಿ ನಾವು ನೋಡ್ತೇವೆ ಅವ್ರು ಸಂತೋಷ ಪಡಲಿಲ್ಲ. ಯೇಸುವಿಗೆ ರಿಕ್ವೆಸ್ಟ್ ಮಾಡಿದ್ರು, ಈ ಸಮಯವನ್ನು ಬಿಟ್ಟು ಹೋಗು, ಬೇಡಿಕೊಂಡರು. ಯಾಕೆಂದರೆ ಅವರಿಗೆ ನಷ್ಟ ಆಯಿತು, ನಾವು ನೋಡ್ತೇವೆ. ಓಕೆ, ಇರಲಿ, ಅದು ಅವರ ವಿಷಯ. 18ನೇ ವಚನ ನಾವು ನೋಡ್ತೇವೆ. 18ನೇ ವಚನ, ಆತನು ದೋಣಿಯನ್ನು ಹತ್ತುವಾಗ ದೆವ್ವ ಹಿಡಿದಿದ್ದವನು ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆಂದು ಆತನು ಬೇಡತೊಡಗಿದನು. ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದಿದ್ದವನು ನಾನು ನಿನ್ನ ಬಳಿಯಲ್ಲಿ ಇರುತ್ತೇನೆಂದು ಆತನನ್ನು ಬೇಡಿಕೊಂಡಿದ್ದನು, ಬೇಡತೊಡಗಿದನು. ನೆಕ್ಸ್ಟ್, ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳು ಮಾಡಿದನು ಅದನ್ನು ಹೇಳು ಅಂದನು. ನನ್ನ ಮನವೇ, ಯಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ. ದೇವರು ನಿನಗೆ ಏನು ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ನೀನು ಹೇಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿ ಟೈಮ್ ನೀನು ದೇವರು ನಿನಗೆ ಏನು ಉಪಕಾರ ಮಾಡಿದ್ದಾನೆ ನೀನು ಇತರರಿಗೆ ಹೇಳುತ್ತಿರುವಾಗ ಫಸ್ಟ್ ರಿಫ್ರೆಶ್ ಆಗುವುದು ನೀನು. ನಿನ್ನ ಮೈಂಡ್ ದೇವರ ಉಪಕಾರಗಳನ್ನು ಮರೆಯುವುದಿಲ್ಲ. ನಿನ್ನ ಮೈಂಡ್ ದೇವರ ಉಪಕಾರಗಳನ್ನು ಮರೆಯುವುದಿಲ್ಲ. ಆಗ ನೀನು ಉಪಕಾರಗಳನ್ನು ಹೇಳುವಂಥದ್ದು ಇತರರ ಬೆನಿಫಿಟ್ಗೆ ಮತ್ತು ನಿನ್ನ ಬೆನಿಫಿಟ್ಗೆ. ಪ್ರೈಸ್ ಗಾಡ್. ಮುಂದಿನ ವ್ಯಕ್ತಿ ಆ ಉಪಕಾರ ಹೇಳುತ್ತಿರುವಾಗ ನಿನ್ನಲ್ಲಿ ಒಂದು ವೇಳೆ ದೇವರು ಕೆಲಸ ಮಾಡಿದರೆ ನನ್ನಲ್ಲಿ ಕೂಡ ಕೆಲಸ ಮಾಡುತ್ತಾನೆ, ಅವನು ಎನ್ಕರೇಜ್ ಆಗುತ್ತಾನೆ, ಅವನು ಡಿಸ್ಕರೇಜ್ ಆಗುವುದಿಲ್ಲ. ಪ್ರೈಸ್ ಗಾಡ್. ನಿನ್ನ ದೇವರ ಉಪಕಾರ ನಿನಗೆ ಏನು ಮಾಡಿದೆ ಅಂತ ಹೇಳುತ್ತಿರುವಾಗ ಅವ್ರಿಗೆ ಗೊತ್ತಾಗ್ತದೆ, ನಿನ್ನಲ್ಲಿ ಕೆಲಸ ಮಾಡಿದ ದೇವರು ನನ್ನಲ್ಲಿ ಕೂಡ ಕೆಲಸ ಮಾಡಲು ಶಕ್ತನಂತ ಅವರು ಸಂತೋಷ ಪಡುತ್ತಾರೆ, ಅವರು ಎನ್ಕರೇಜ್ ಆಗುತ್ತಾರೆ. ಓಕೆ, ಯಾವ ಮೈಂಡ್ ಸೆಟ್ಟಿನಿಂದ ನಾವು ದೇವರ ವಾಕ್ಯವನ್ನು ತೆಗೆದುಕೊಳ್ಳುತ್ತೇವೆ? ಯಾವ ಮೈಂಡ್ ಸೆಟ್ನಿಂದ ಓಕೆ. ಸಿ, ಆದರೆ ಆತನು ಅವನು ಇಡಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳು ಮಾಡಿದಾನೋ ಅದನ್ನು ಹೇಳು ಅಂದನು. ಯಾಕೆ ಹೇಳುವಂಥದ್ದು? ಅಫ್ಕೋರ್ಸ್, ಫಸ್ಟ್ ಆಫ್ ಆಲ್ ಆತನ ಬೆನಿಫಿಟ್ಗೆ ಅದನ್ನು ಹೇಳುವಂಥ, ಮತ್ತು ಇತರಿಗೂ ಬೆನಿಫಿಟ್ ಆಗ್ತದೆ.
ಇತರಿಗೆ ಬೆನಿಫಿಟ್ ಆಗದಿರೋ ನಿನಗೋಸ್ಕರ ನೀನು ಹೇಳಲೇಬೇಕು. ಏನು ದೇವರಿಂದ ಏನು ಉಪಕಾರ ಹೊಂದಿದೆಯೋ, ಯು ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಟು ಶೇರ್ ದಟ್ ಗುಡ್ ನ್ಯೂಸ್. ಒಂದು ದೌವ ಒಂದು ಮನೆಯನ್ನು ಬಿಟ್ಟು ಹೋಗುತ್ತದೆ. ಬೈಬಲ್ ಹೇಳ್ತದೆ, ಓದುವ ನಾವು 12:43 ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ಓಕೆ, ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು ಗುಡಿಸಿ ಅಲಂಕರಿಸಿತು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರೆಕೊಂಡು ಬರುವುದು. ಆ ಒಳ ಹೊಕ್ಕು ಅಲ್ಲಿ ವಾಸ ಮಾಡುವ, ಆಗ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು. ಇದರಂತೆ ಈ ಕೆಟ್ಟ ಸಂತತಿಗೆ ಆಗುವುದಂತ ಹೇಳಿದೆ. ಇಸ್ರಾಯೇಲ್ ಜನರನ್ನು ಸೂಚಿಸಿ ಹೇಳುವಂಥದ್ದು, ಹಾರ್ಟ್ ಕಠಿಣ. ಏನೇ ಮಿರಕಲ್ ಆಗಲಿ ಅವರು ವಿರುದ್ಧವಾಗಿ ಮಾತಾಡ್ತಿದ್ದರು, ಮತ್ತು ಯೇಸುವನ್ನು ಯಾವಾಗಲೂ ತಪ್ಪು ಹುಡುಕ್ತಾ ಇದ್ದರು. ಓಕೆ, ಅವರಿಗೆ ಸ್ಕ್ರಿಪ್ಚರ್ ನಾಲೆಜ್ ಇತ್ತು, ಬಟ್ ಆ ಸ್ಕ್ರಿಪ್ಚರನ್ನು ಯಾವಾಗಲೂ ಯೇಸುವಿನ ಮೇಲೆ ತಪ್ಪು ಹುಡುಕಲಿಕ್ಕೆ ಅವರು ಹುಡುಕ್ತಾ ಇದ್ದರು. ಈತನು ಸಬ್ಬಾತ್ ದಿನದಲ್ಲಿ ಹೇಗೆ ಗುಣ ಮಾಡ್ತಾನೆ ನೋಡುವ ಅಂತ. ಈತನು ಸಬ್ಬಾತನ ಆಲೋಚನೆ ಆಚರಣೆ ಮಾಡುವುದಿಲ್ಲ. ನೋಡಿ, ನಿನ್ನ ಶಿಷ್ಯರು ತನೆಗಳನ್ನು ಮುರಿದು ತಿಂತಾ ಇದ್ದಾರೆ ಸಬ್ಬಾತ್ ದಿನದಲ್ಲಿ. ದೇವರು ನೀವನ್ನು ತಂದೆ ಅಂತ ಕರೀತಾ ಇದ್ದಾನೆ, ಸರಿಯಾ? ಈತನು ಸಬ್ಬಾತನ್ನು ಅಲಕ್ಷ್ಯ ಮಾಡುತ್ತಾನೆ, ತನ್ನನ್ನು ದೇವರ ಮಗ ಅಂತ ಹೇಳ್ತಾನೆ. ಅವರ ಹಾರ್ಟ್ ಏನಾಗಿತ್ತು? ಕಠಿಣ ಆಗಿತ್ತು, ಡಿಸೊಬಿಡಿಯನ್ಸ್. ಅದೇ ಯಹೂದ್ಯರಲ್ಲದವರಿಗೆ ಹೇಳಿದಾಗ ಅವರು ಇಮ್ಮಿಡಿಯೇಟ್ಲಿ ಅಂಗೀಕಾರ ಮಾಡುತ್ತಿದ್ದರು. ಇವರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿರಲಿಲ್ಲ. ಯಾಕೆ? ಕಠಿಣತ್ವ, ಡಿಸೊಬಿಡಿಯನ್ಸ್. ಎಷ್ಟು ಒಬ್ಬ ವ್ಯಕ್ತಿ ದೇವರ ವಾಕ್ಯಕ್ಕೆ ಅವಿಧೇಯನಾಗ್ತಾನೆ, ಮತ್ತು ಕಡೆಗೆ ಅವನ ಹೃದಯ ಆ ಏರಿಯಾದಲ್ಲಿ ಕಠಿಣ ಆಗ್ತದೆ. ಕಠಿಣ ದೆವ್ವಗಳು ಬರುವುದಂದರೆ ಮೈಯಲ್ಲಿ ಬರುವಂಥದ್ದಲ್ಲ, ಕಠಿಣತ್ವ, ಅರೋಗ್ಯನ್ಸ್, ಜಲಸ್, ಬೌಂಡ್ ಬೈ ಜಲಸ್, ಹೇಟ್ರೇಡ್, ದ್ವೇಷ. ಎನಿ ವರ್ಡ್ ಕಮ್ಸ್, ಅದನ್ನು ಮಿಸ್ಇಂಟರ್ಪ್ರಿಟೇಷನ್. ನಾವು ನೋಡ್ತೇವೆ ಇಲ್ಲಿ ದೇವರ ವಾಕ್ಯ, ಏಳು ದೆವ್ವಗಳು ಬಂದು ಅವನಲ್ಲಿ ವಾಸಿತ. ಆ ಮನುಷ್ಯನ ಅಂತ್ಯಸ್ಥಿತಿ ಮೊದಲಕ್ಕಿಂತ ಕೆಟ್ಟದಾಗುದು. ಆ ಮನುಷ್ಯ ಕೆಟ್ಟು ಹೋಗ್ತಾನೆ, ಕೆಟ್ಟದಾಗುದಂದ್ರೆ ಅವನು ಕೆಟ್ಟು ಹೋಗ್ತಾನೆ. ಆ ಮನುಷ್ಯ ಕಠಿಣನಾಗ್ತಾನೆ, ಇನ್ನು ಸಹ ಅವನ ಅಂತ್ಯಸ್ಥಿತಿ ಕೆಟ್ಟದಾಗುವುದು, ಕಠಿಣವಾಗುವುದು. ಇಸ್ರಾಯೇಲ್ ಸಂತತಿ ಅಂದರೆ ಅವರು ದೇವಜನರು, ಅವರು ಒಡಂಬಡಿಕೆ ಇದ್ದವರು, ಅವರು ದೇವರಿದ್ದವರು. ದಿ ನ್ಯೂ ದೇರ್ ಗಾಡ್, ಅವರು ದೇವರ ವಿಷಯ ಗೊತ್ತು. ಬಟ್ ಡಿಸೊಬಿಡಿಯನ್ಸ್, ಅವರು ದೇವರ ಬಗ್ಗೆ ಗೊತ್ತಿತ್ತು, ಅವಿಧೇಯತ್ವ, ದ ಕಠಿಣ. ಅದಕ್ಕೆ ಇಲ್ಲಿ ದೆವ್ವ ಹಿಡಿದ ವ್ಯಕ್ತಿಗೆ ಯೇಸು ಸ್ವಾಮಿ ಹೇಳ್ತಾನೆ, ದೇವರು ನಿನ್ನ ಮೇಲೆ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದಾನೋ ನಿನ್ನ ಮನೆಗೂ ನಿನ್ನ ಸ್ನೇಹಿತರಿಗೆ ಹೋಗಿ ಹೇಳು, ಟೆಸ್ಟಿಫೈ, ನಿನ್ನದನ್ನು ಹೇಳು. ನೀನು ಹೇಳುವಂಥದ್ದು ಪ್ರಿಯರೇ, ಅದು ನಿಮಗೆ ಬೆನಿಫಿಟನ್ನು ಕೊಡುತ್ತದೆ. ದೇವರ ವಾಕ್ಯ ಎಲ್ಲರಿಗೂ ಸೇಮ್, ಅದನ್ನು ಅಪ್ಲೈ ಮಾಡಬೇಕಾದ ರೀತಿಯಲ್ಲಿ ಅಪ್ಲೈ ಮಾಡಿದಾಗ ಅದರ ರಿಸಲ್ಟನ್ನು ಅದು ಪ್ರೊಡ್ಯೂಸ್ ಮಾಡುತ್ತದೆ. ನನ್ನಲ್ಲಿ ದೇವರ ವಾಕ್ಯ ಕೆಲಸ ಮಾಡಿತ್ತು, ಅವನಲ್ಲಿ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದರೆ ಅದಕ್ಕೆ ಕಾರಣ ಏನಂತ ಹುಡುಕಬೇಕು. ದೇವರಲ್ಲಿ ನಾವು ಫಾಲ್ಟ್ ಫೈಂಡ್ ಮಾಡುವಂಥದ್ದಲ್ಲ, ದೇವರಲ್ಲಿ ನಾವು ತಪ್ಪು ಹುಡುಕುವಂಥದ್ದಲ್ಲ. ದೇವರ ವಾಕ್ಯ ಒಬ್ಬನಲ್ಲಿ ಕೆಲಸ ಮಾಡುತ್ತಂತ ಹೇಳಿದರೆ ಯಾಕೆ ಅವನಲ್ಲಿ ಕೆಲಸ ಮಾಡುತ್ತದೆ? ಏನೇ ಟೆಸ್ಟಮನಿ ಕೊಟ್ಟರು ಕೂಡ ಆ ಟೆಸ್ಟಮನಿಗೆ ಒಂದು ಬೇಸ್ ಯಾವುದಂತ ಹೇಳಿದೆ? ವರ್ಡ್. ಸಾಕ್ಷಿ
ಸಿ, ದೇವರ ವಾಕ್ಯ ಸಾಕ್ಷಿಗಳನ್ನು ಉತ್ಪತ್ತಿ ಮಾಡುತ್ತದೆ, ಸಾಕ್ಷಿಗಳು ದೇವರ ವಾಕ್ಯವನ್ನು ಉತ್ಪತ್ತಿ ಮಾಡುವುದಿಲ್ಲ. ಪುನಃ ನಾನು ಹೇಳ್ತೇನೆ, ಗಾಡ್ಸ್ ವರ್ಡ್ ಪ್ರೊಡ್ಯೂಸ್ ಟೆಸ್ಟಿಮನಿ, ಅದು ಪ್ರತಿಯೊಬ್ಬರಲ್ಲಿ ಸಾಕ್ಷಿಗಳನ್ನು ಉತ್ಪತ್ತಿ ಮಾಡುತ್ತದೆ. ಒಂದು ಬೀಜವನ್ನು ನೀನು ಬುರುಡೆಯಲ್ಲಿ ಇಟ್ಟಾಗ ಅದು ಫಲ ಕೊಡುವುದಿಲ್ಲ, ಆ ಬೀಜವನ್ನು ಸರಿಯಾದ ಗ್ರೌಂಡಲ್ಲಿ ಹಾಕಿದಾಗ ಬೀಜ ಬೆಳೆಯನ್ನು ಪ್ರೊಡ್ಯೂಸ್ ಮಾಡುತ್ತದೆ, ಉತ್ಪತ್ತಿ ಮಾಡುತ್ತದೆ. ದೇವರ ವಾಕ್ಯದಲ್ಲಿ ಯಾವ ಪಕ್ಷಪಾತ ಇಲ್ಲ. ದೇವರ ವಾಕ್ಯ ಯಾರಿಗೂ ಪಕ್ಷಪಾತ ತೋರಿಸಲ್ಲ. ಯಾರು ಅದನ್ನು ಅಪ್ಲೈ ಮಾಡಬೇಕಾದ ರೀತಿಯಲ್ಲಿ ಅಪ್ಲೈ ಮಾಡುತ್ತಾರೆ, ಅವರಲ್ಲಿ ಅದು ರಿಸಲ್ಟನ್ನು, ಫಲಿತಾಂಶವನ್ನು ಅದು ಪ್ರೊಡ್ಯೂಸ್ ಮಾಡುತ್ತದೆ, ಅದು ಪ್ರೊಡ್ಯೂಸ್ ಮಾಡುತ್ತದೆ, ಉತ್ಪತ್ತಿ ಮಾಡುತ್ತದೆ. ಏನು ದೇವರ ವಾಕ್ಯ ಕೇಳಿದ್ದೀರಿ, ಮೆಡಿಟೇಟ್ ಮಾಡಿದ್ದೀರಿ, ಧ್ಯಾನ ಮಾಡಿದ್ದೀರಿ, ನಿನ್ನ ಫಲ ಕೊಟ್ಟಾಗ ಅದರ ರಿಸಲ್ಟನ್ನು ನೋಡಿದ್ದೀರಿ, ಆ ರಿಸಲ್ಟನ್ನು ನೀವು ಸಾಕ್ಷಿಯಾಗಿ ಹೇಳಿ. ನಿಮ್ಮ ಸಾಕ್ಷಿಗೆ ಒಂದು ಆಧಾರ ಇರಬೇಕು. ದೇವರು ಅಲ್ಲಿ ಗುಣ ಮಾಡಿದ ಇಲ್ಲಿ ಗುಣ ಮಾಡಿದಲ್ಲ. ಓಕೆ, ಹೇಗೆ ಗುಣ ಮಾಡಿದ, ಹೇಗೆ, ಹೌ ಯು ಹೀಲ್ಡ್, ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ. ಅವುಗಳನ್ನ ಹೃದಯದಲ್ಲಿ ಇಟ್ಟುಕೋ, ತಲೆಯಲ್ಲಿಟ್ಟುಕೋ ಅಂತ ಹೇಳಲಿಲ್ಲ, ಹೃದಯದಲ್ಲಿಟ್ಟುಕೋ, ಬುರುಡೆಯಲ್ಲಿಟ್ಟುಕೋ, ಪುಸ್ತಕದಲ್ಲಿಟ್ಟುಕೋ ಅಂತ ಹೇಳಲಿಲ್ಲ, ಹೃದಯದಲ್ಲಿಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅದು ಜೀವ, ಎಲ್ಲರಿಗೂ ಜೀವ ಅಂತ ಹೇಳುವುದಿಲ್ಲ. ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲ ಅವೇ ಆರೋಗ್ಯವಾಗಿದೆ. ಜಾನೋಕ್ತಿ 4:23 ವಚನ ಹೇಳ್ತದೆ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ ನೆಕ್ಸ್ಟ್ ಹೇಳ್ತದೆ, ಅದರೊಳಗಿಂದ ಜೀವಧಾರೆಗಳು ಹೊರಡುತ್ತವೆ. ಪ್ರಿಯರೇ, ನೀವು ದೇವರ ವಾಕ್ಯವನ್ನು ಕೇಳುವಾಗ ಎಲ್ಲರನ್ನು ಫಾಲೋ ಮಾಡಬೇಕಂತ ವಾಕ್ಯ ಹೇಳುವುದಿಲ್ಲ. ಯಾರು ದೇವರ ವಾಗ್ದಾನಗಳನ್ನು ನಂಬಿಕೊಂಡು ಅದರ ಫಲಗೋಸ್ಕರ ಬಹು ದಿವಸ ತಾಳ್ಮೆಯಿಂದ ಇದ್ದುಕೊಂಡು ಆ ಫಲವನ್ನು ಹೊಂದಿದಾರೋ ಅವರನ್ನು ಅನುಸರಿಸಿರಂತ ಹೇಳ್ತದೆ. ಎಲ್ಲರನ್ನು ಅನುಸರಿಸಿ ಅಂತ ಹೇಳುವುದಿಲ್ಲ. ಹೂ ಟೋಲ್ಡ್ ಯು ಫಾಲೋ ಎವ್ರಿವನ್? ಎಲ್ಲರನ್ನು ಫಾಲೋ ಮಾಡಲಿಕ್ಕೆ ಹೇಳುವುದಿಲ್ಲ. ಬಿತ್ತುವನು ಬೀಜವನ್ನು ಬಿತ್ತುತ್ತಾ ಹೋದ, ಕೆಲವು ಬೀಜ ದಾರಿ ಮಗ್ಗುಲಲ್ಲಿ ಬಿತ್ತು. ಯಾಕೆ? ಬೀಜದ ಪ್ರಾಬ್ಲಮ್? ಇನ್ನು ಅದು ಬಿದ್ದಿದೆ ದಾರಿ ಮಗ್ಗುಲಲ್ಲಿ. ದೇವರ ವಾಕ್ಯವನ್ನು ಕೇಳಿದಾಗ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಸೈತಾನ ಬಂತಾನೆ, ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗದಾಗ ಅದನ್ನು ಕದ್ದುಕೊಂಡು ಹೋಗ್ತಾನೆ, ಅವರಿಗೆ ಅರ್ಥವಾಗದಾಗ. ನೀವು ವಾಕ್ಯ ಎಷ್ಟೇ ಕೇಳಿ ನಿಮಗೆ ಅದು ಅರ್ಥ ಆಗಬಾರ್ದು ಅಷ್ಟೇ. ಯಾಕೆ ಅರ್ಥ ಆಗುವುದಿಲ್ಲ? ಆ ವಾಕ್ಯದಲ್ಲಿ ಸೀರಿಯಸ್ನೆಸ್ ಇಲ್ಲ, ಆ ವಾಕ್ಯದಲ್ಲಿ ಸೀರಿಯಸ್ನೆಸ್ ಇಲ್ಲ. ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಅದು ಕತೆ ಅಂತ ತೆಗೆದುಕೊಳ್ತೀಯೋ, ಸ್ಟೋರಿ ಅಂತ ತೆಗೆದುಕೊಳ್ತೀಯೋ, ಹೇಗೆ ತೆಗೆದುಕೊಳ್ತೀವಿ? ಈಗ ದೇವರು ನನ್ನ ಹತ್ರ ಮಾತಾಡ್ತಾನಂತ ತೆಗೆದುಕೊಳ್ತೀಯೋ? ಬೈಬಲ್ ಹೇಳುತ್ತೆ, ಕೆಲವು ಬೀಜ ಬಂಡೆ ನೆಲದ ಮೇಲೆ ಬಿತ್ತು, ಬಿತ್ತುವನೊಬ್ಬನೇ, ಅವೇನು ಬೀಜ? ಸೇಮ್ ಗಾಡ್, ಸೇಮ್ ವರ್ಡ್, ಸೇಮ್ ಸೋವರ್. ಬಂಡೆ ನೆಲದ ಮೇಲೆ ಇತ್ತು, ಬಹಳ ಎಕ್ಸೈಟ್ಮೆಂಟ್ ಆಗಿ ತೆಗೆದುಕೊಂಡ್ರು, ಬಹಳ ಖುಷಿಯಾಯಿತು, ಚಪ್ಪಾಳೆ ಬಡಿದ್ರು, ಜಂಪ್ ಹಾಕಿದ್ರು. ಆ ವಾಕ್ಯಗೋಸ್ಕರ ಏನಾದರೂ ಕ್ರಿಟಿಸೈಸ್ ಬಂತು, ಪರ್ಸಿಕ್ಯೂಷನ್ ಬಂತು, ಏನಾದರೂ ಬಂತು, ಇಮಿಡಿಯೇಟ್ಲಿ ಬಿಟ್ಟು ಬಿಟ್ರು. ಓಕೆ, ಇನ್ನೊಬ್ಬ ವ್ಯಕ್ತಿ ಮುಂದೆ ಇನ್ನೊಂದು ಗ್ರೌಂಡ್ ನಾವು ನೋಡ್ತೇವೆ. ಆ ವಾಕ್ಯ ಕೇಳ್ತಾರೆ, ವಾಕ್ಯ ಕೇಳಿದಾಗ ಸೀರಿಯಸ್ನೆಸ್ ಇಲ್ಲ. ಪ್ರಪಂಚದ ಆಶೆಗಳು, ಐಶ್ವರ್ಯದಿಂದ ಉಂಟಾಗೋ ಮೋಸ, ಎಲ್ಲವನ್ನು ದೇವರ ವಾಕ್ಯವನ್ನು ಲೌಕಿಕವಾಗಿ ನೋಡುವಂತಹದ್ದು, ಅದೇನಾಗ್ತದೆ? ಅದು ಅದು ಗ್ರೌಂಡ್ಗೆ ಬೀಳುವುದಿಲ್ಲ, ಅದು ಚೋಕ್ ಆಗ್ತದೆ. ಓಕೆ, ಕೆಲವು ಬೀಜ ಒಳ್ಳೆಯ ನೆಲದ ಮೇಲೆ ಬಿತ್ತು, ನಾವು ನೋಡ್ತೇವೆ. ಸೇಮ್ ಅದೇ ದೇವರು, ಅದೇ ವಾಕ್ಯ, ಅದೇ ಬಿತ್ತು ಅವನು. ಕೆಲವೊಂದು 30%, ಕೆಲವೊಂದು 60%, ಕೆಲವೊಂದು 100% ಫಲ ಕೊಟ್ಟಿತ್ತು. ನಮಗೆ ಮೊದಲು ಗೊತ್ತಿರಬೇಕು, ವಾಕ್ಯ ಅಂತ ಹೇಳಿದ್ರೆ, ಬೀಜ ಅಂತ ಹೇಳಿದ್ರೆ ದೇವರ ವಾಕ್ಯ, ದೇವರ ವಾಕ್ಯ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಮಾತಾಡಿದ ಆತ್ಮ ಮತ್ತು ಜೀವ, ದೇ ಆರ್ ಲೈಫ್ ಅಂಡ್ ಸ್ಪಿರಿಟ್. ಬೀಜ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಮಾತಾಡಿದ್ದು ವಾಕ್ಯದ ಬಗ್ಗೆ.
ವಾಕ್ಯ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರಬೇಕು ಕತೆ ಅಲ್ಲ, ನಾನು ಮಾತಾಡಿದ ಮಾತುಗಳು ಅದು ಆತ್ಮವಾಗಿ ಜೀವವಾಗಿದೆ. ಏ ಸ್ವಾಮಿ, ನನ್ನ ರಕ್ತವನ್ನು ಕುಡಿಯದೆ ನನ್ನ ಮಾಂಸವನ್ನು ತಿನ್ನದೆ ನಿಮ್ಮ ಜೀವ ಇಲ್ಲ ಅಂತ ಹೇಳ್ತಿರುವಾಗ ಬೈಬಲ್ ಹೇಳ್ತದೆ 70 ಶಿಷ್ಯರು ಯೇಸುವನ್ನು ಬಿಟ್ಟು ಹೋದರು. ಯಾಕೆ? ಅವರಿಗೆ ಅರ್ಥ ಆಗಲಿಲ್ಲ. ಇದು ಕಠಿಣವಾದ ಬೋಧನೆ, ಇದು ಯಾರಿಗೆ ಅರ್ಥ ಆದಿತ್ತು? ಅದಕ್ಕೆ ಯೇಸು ಹೇಳಿದ್ದು, ಬದುಕಿಸುವಂಥದ್ದು ಆತ್ಮವು ಮಾಂಸೆಯ ಪ್ರಯೋಜನಕ್ಕೆ ಬರುವುದಿಲ್ಲ, ನಾನು ಮಾತಾಡಿದ ಮಾತುಗಳು ಆತ್ಮವಾಗಿ ಜೀವವಾಗಿ ಅವೇ ಜೀವವಾಗಿ ಅವೇ. ಮೊದಲು ಗೊತ್ತಿರಬೇಕು ವಾಕ್ಯ ಅಂತ, ಬೀಜ ಅಂತ ಹೇಳಿದ್ರೆ ವಾಕ್ಯ, ವಾಕ್ಯ ಅಂತ ಹೇಳಿದ್ರೆ ಆತ್ಮ ಮತ್ತು ಜೀವ. ದಟ್ ಗಾಡ್ ಈಸ್ ಸ್ಪೀಕಿಂಗ್ ಟು ಯು ನಾವ್, ಈಗ ಆತನಲ್ಲಿ ಮಾತಾಡೋದು. ಅದನ್ನು ಸ್ಟೋರಿಯಾಗಿ ಕಥೆಯಾಗಿ ನಾವು ರಿಸೀವ್ ಮಾಡುವಂಥದ್ದಲ್ಲ, ಅದು ವಾಕ್ಯವಾಗಿ ಜೀವವಾಗಿ ನಾವು ತೆಗೆದುಕೊಳ್ಬೇಕು. ಎರಡನೇದು ನಾವು ನೋಡ್ತೇವೆ, ನಮ್ಮ ಸೈಡಲ್ಲಿ ಭೂಮಿ ಅಂತ ಹೇಳಿದ್ರೆ, ನೆಲ ಅಂತ ಹೇಳಿದ್ರೆ ಅದು ರಿಪ್ರೆಸೆಂಟ್ ಮಾಡ್ತದೆ ನಮ್ಮ ಹೃದಯ. ಹೃದಯ ಅಂತ ಹೇಳಿದ್ರೆ ಅದು ಮಾಂಸದ ಹೃದಯ ಅಲ್ಲ, ರಕ್ತ ಚಲಾವಣೆಯ ಹೃದಯ ಅಲ್ಲ. ಇಲ್ಲಿ ದೇವರ ವಾಕ್ಯ ರಿಪ್ರೆಸೆಂಟ್ ಮಾಡುವ ಹೃದಯ ಯಾವುದಂತ ಹೇಳಿದ್ರೆ ನಮ್ಮ ಹ್ಯೂಮನ್ ಸ್ಪಿರಿಟ್, ನಮ್ಮ ಆತ್ಮ. ಯಾವಾಗ ನಮ್ಮ ಆತ್ಮಕ್ಕೆ ದೇವರ ವಾಕ್ಯ, ಜೀವ ಮತ್ತು ಆತ್ಮ ಕನೆಕ್ಟ್ ಆಗುತ್ತದೆ, ಇಟ್ ವಿಲ್ ಪ್ರೊಡ್ಯೂಸ್ ಲೈಫ್. ಅದು ಏನು ಹೇಳಲ್ಪಟ್ಟಿದೆ, ಅದರ ಓನ್ ಕೈಂಡ್, ಅದರ ಸ್ವಂತ ಸಂಗತಿಯನ್ನು ಅದು ನಿಮ್ಮಲ್ಲಿ ಅದು ಪ್ರೊಡ್ಯೂಸ್ ಮಾಡುತ್ತದೆ, ಉತ್ಪತ್ತಿ ಮಾಡುತ್ತದೆ. ಅದಕ್ಕೋಸ್ಕರ ನಾವು ದೇವರ ವಾಕ್ಯವನ್ನು ಕೇವಲ ಕೇಳುವಂಥದ್ದಲ್ಲ, ಅದು ರೈಟ್ ಆದ ಹಾರ್ಟಲ್ಲಿ ಸರಿಯಾದ ರೀತಿಯಲ್ಲಿ ಆ ವಾಕ್ಯವನ್ನು ಕೇಳಿ ನಾವು ಮೆಡಿಟೇಟ್ ಮಾಡಬೇಕು, ಅದನ್ನು ಧ್ಯಾನ ಮಾಡಬೇಕು. ನೀವು ಸ್ವಲ್ಪ ಹೊತ್ತು ವಾಕ್ಯ ಕೇಳಿ, ನಕಾರಾತ್ಮಕ ಸಂದೇಶಗಳನ್ನು ಕೇಳಿ, ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಇಡೀ ದಿನ ನ್ಯೂಸ್ ಪೇಪರ್ಗಳನ್ನು ಓದ್ತಾ, ನೆಗೆಟಿವ್ ನ್ಯೂಸ್ಗಳನ್ನು ಓದ್ತಾ, ಅದು ಹೇಗೆ ನಿಮ್ಮಲ್ಲಿ ಒಳಗೆ ಪ್ರವೇಶವಾಗಿ ಫಲ ಕೊಡುವಂಥದ್ದು? ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳಿಕ್ಕೆ ಟೈಮ್ ಇಲ್ಲ, ಪರ್ಸನಲ್ ಪ್ರಾರ್ಥನೆ ಮಾಡಲಿಕ್ಕೆ ಟೈಮ್ ಇಲ್ಲ, ಮೆಡಿಟೇಟ್ ಮಾಡಲಿಕ್ಕೆ ಟೈಮ್ ಇಲ್ಲ. ದೇವರ ವಾಕ್ಯವನ್ನು ಕೇಳಿದ್ದೀರಿ, ಎಷ್ಟೇ ದೇವರ ವಾಕ್ಯ ಕೇಳಿದ್ರು ಅದು ಬುರುಡೆಯಲ್ಲಿ ಬೀಜ ಇದ್ದ ಹಾಗೆ. ಅನ್ಲೆಸ್ ಅನ್ ಅಂಟಿಲ್ ಯು ಮೆಡಿಟೇಟ್ ಗಾಡ್ಸ್ ವರ್ಡ್, ಯಾವಾಗ ನೀವು ಮೆಡಿಟೇಟ್ ಮಾಡುತ್ತೀರಿ, ಇಟ್ ವಿಲ್ ಗೋ ಡೌನ್ ಇನ್ ಟು ಯುವರ್ ಸ್ಪಿರಿಟ್. ದಟ್ ಮೀನ್ಸ್ ಯು ಸೀ ಥ್ರೂ ದ ವರ್ಡ್, ಆ ವಾಕ್ಯದ ಮೂಲಕ ನಿಮ್ಮನ್ನು ನೀವು ನೋಡುತ್ತೀರಿ. ಅದಕ್ಕೆ ದೇವರ ವಾಕ್ಯ ಇದೆ, ಕಂದ ನನ್ನ ಮಾತುಗಳನ್ನು ಆಲಿಸು, ನುಡಿಗಳಿಗೆ ಕಿವಿಗೊಡು, ಅವುಗಳ ಮೇಲೆ ದೃಷ್ಟಿಯು ತಪ್ಪದಿರಿ. ದಟ್ ಮೀನ್ಸ್ ಅದರಲ್ಲಿ ನೋಡು, ಏನು ನೋಡುತ್ತೆ ಅದೇ ನೀನು ಆಗುತ್ತಿ. ಏನು ನೋಡ್ತೀರಿ ಅದೇ ನೀವು ಆಗುತ್ತೀರಿ. ಅವುಗಳನ್ನ ಹೃದಯದಲ್ಲಿ ಇಟ್ಕೋ. ಹೃದಯದಲ್ಲಿ ಒಮ್ಮೆಲೆ ಹೋಗುವುದಿಲ್ಲ, ಇಳಿಯುವುದಿಲ್ಲ. ಅದು ಯಾವಾಗ ಹೃದಯಕ್ಕೆ ಹೋಯಿತು, ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲ ಆರೋಗ್ಯ. ಕೆಲವರು ಹೇಳ್ತಾರೆ ದೇವರು ಕೆಲವರನ್ನು ಹೀಲ್ ಮಾಡ್ತಾನೆ, ಕೆಲವರು ಎಲ್ಲ ದುರ್ಬೋಧನೆಗಳು. ದೇವರು ಕೆಲವರನ್ನು ಹೀಲ್ ಮಾಡ್ತಾನೆ, ಕೆಲವರು ಹೀಲ್ ಮಾಡುವುದಿಲ್ಲ. ದೇವರು ಹೀಲ್ ಮಾಡುವುದಲ್ಲ, ದೇವರು ಆಲ್ರೆಡಿ ಏನು ಮಾಡಲಿಕ್ಕಿದ್ದಾನೆ, ಕಲ್ವಾರಿ ಕ್ರೂಜಲ್ಲಿ ಮಾಡಿ ಮುಗಿಸ್ತಾನೆ. ಇಟ್ ಇಸ್ ಫಿನಿಶ್ ಆನ್ ದ ಕ್ರಾಸ್. ಹೀಲಿಂಗ್ ಈಸ್ ಎ ಗಿಫ್ಟ್, ದಟ್ಸ್ ಆಲ್. ಅದು ಎಲ್ಲರಿಗೂ ಅವೈಲೇಬಲ್ ಇದೆ. ಹೇಗೆ ಸಲ್ವೇಷನ್ ಇಸ್ ಎ ಗಿಫ್ಟ್, ರಕ್ಷಣೆ ಎಂಬುದು ಎಲ್ಲರಿಗೂ ಅವೈಲೇಬಲ್ ಇದೆ. ಬಟ್ ಹೌ ಯು ರಿಸೀವ್, ಹೇಗೆ ನೀನು ಹೊಂದುತ್ತಿ. ಅದಕ್ಕೆ ಬರ್ಬಿಡ್ತೀವಿ, ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲ ಅವೇ ಆರೋಗ್ಯ, ಅವೇ ಆರೋಗ್ಯ. ನೀನು ಒನ್ಸ್ ಹೊಂದಿದ್ದಿ, ಯು ವಿಲ್ ಸಿ ದ ಟೆಸ್ಟಿಮನಿ. ಆ ಟೆಸ್ಟಿಮನಿಯನ್ನು ಇತರಿಗೆ ಹೇಳು. ಇತರಿಗೆ ಹೇಳುವುದಂದರೆ ಹೇಗೆ ದೇವರ ವಾಕ್ಯ ನಿನ್ನಲ್ಲಿ ಕೆಲಸ ಮಾಡಿದ್ವಿ, ಹೇಗೆ ಅಪ್ಲೈ ಮಾಡಿದಿ, ಹೇಗೆ ರಿಸಲ್ಟನ್ನು ಹೊಂದಿದಿ. ಹಾಗೆ ಇತರರಿಗೆ ನೀನು ಹೇಳುತ್ತಿರುವಾಗ ಇನ್ನೊಬ್ಬರು ಡಿಸ್ಕರೇಜ್ ಆಗುವುದಿಲ್ಲ, ಇನ್ನೊಬ್ಬರು ಎನ್ಕರೇಜ್ ಆಗ್ತಾ ಹೇಳ್ತಾನೆ. ಒಂದು ವೇಳೆ ಆ ವಾಕ್ಯ ಅವನಲ್ಲಿ ಕೆಲಸ ಮಾಡಿದ್ರೆ ನನ್ನಲ್ಲಿ ಯಾಕೆ ಕೆಲಸ ಮಾಡೋದಿಲ್ಲ, ಮಾಡಿಯೇ ಮಾಡುತ್ತದೆ. ಆ ಪ್ರಿನ್ಸಿಪಲನ್ನು ಆತನು ಅಪ್ಲೈ ಮಾಡುತ್ತಾನೆ, ಅಪ್ಲೈ ಮಾಡುತ್ತಾನೆ. ದೇವರ ವಾಕ್ಯ ಹೇಳ್ತೇನೆ, 107 17 ವಚನ ನಾನು ನಿಮಗೋಸ್ಕರ ಓದ್ತೇನೆ. 107 ವಚನ, ಮೂರ್ಖರು ಅಪರಾಧ ದುರಾಚಾರಗಳ ದೆಸೆಯಿಂದ ಬಾಧೆಗೊಳಗಾದರು. ಯಾಕೆ ಒಳಗಾದರು? ಮೂರ್ಖರು ಅಪರಾಧ ದುರಾಚಾರಗಳ ದೆಸೆಯಿಂದ ಬಾಧೆಗೊಳಗಾದರು. ನೆಕ್ಸ್ಟ್, ಎಲ್ಲ ಆಹಾರಕ್ಕೂ ಅಸಹ್ಯಪಟ್ಟು ಮರಣ ದ್ವಾರಕ್ಕೆ ಸಮೀಪವಾದರು. ಓಕೆ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು.
See, God is a God of love. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯಹೋವನಿಗೆ ಮೊರೆ ಇಡಲು ಆತನವರನ್ನು ಕಷ್ಟದಿಂದ ತಪ್ಪಿಸಿದನು. ಈಗ ಇಷ್ಟು ನಾವು ಓದ್ತೇವೆ. ದ ಕ್ವಶನ್ ಈಸ್, ಪ್ರಶ್ನೆ, ಹೇಗೆ ತಪ್ಪಿಸಿದನು? ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯಹೋವನಿಗೆ ಮೊರೆ ಇಡಲು ಬೈಬಲ್ ಹೇಳ್ತದೆ ಆತನವರನ್ನು ಕಷ್ಟದಿಂದ ತಪ್ಪಿಸಿದನು. ಇದು ಕ್ವಶನ್, ಹೇಗೆ ತಪ್ಪಿಸಿದನು? 20ನೇ ವಚನ, ವೆರಿ ವೆರಿ ಇಂಪಾರ್ಟೆಂಟ್. 20ನೇ ವಚನ, ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿದನು. ಇವತ್ತು ಫೇಸ್ಬುಕ್ನಲ್ಲಿ, ಯೂಟ್ಯೂಬಲ್ಲಿ ದೇವರು ತನ್ನ ದೂತನ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸ್ತಾ ಇದ್ದಾನೆ. ವಾಕ್ಯವನ್ನು ಕಳಿಸಿ ಅವನು ಗುಣಪಡಿಸಿದನು. ಅದಕ್ಕೆ ದೇವರ ವಾಕ್ಯದ ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ಅವುಗಳನ್ನು ಅವುಗಳ ಮೇಲಿನ ದೃಷ್ಟಿಯು ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದಲ್ಲಿಟ್ಟುಕೋ, ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲ ಆರೋಗ್ಯ. ಒನ್ಸ್ ಯು ರಿಸೀವ್ಡ್ ದಟ್ ಲೈಫ್, ನೆಕ್ಸ್ಟ್ ಹೇಳ್ತೇವೆ, ಮಗನೇ ನಿನ್ನ ಹೃದಯವನ್ನು, 23ನೇ ವಚನ ಹೇಳ್ತೇವೆ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ. ಜಾನೋಕ್ತಿ 4:23, ಬಹು ಜಾಗ್ರತೆಯಿಂದ ಕಾಪಾಡಿಕೋ, ಅದರಲ್ಲಿ ಏನೇನು ನೋಡಿ ಕಸ ತುಂಬಿಸಬೇಡ. ಡೋಂಟ್ ಪಾಯ್ಸನ್ ಯುವರ್ ಸ್ಪಿರಿಟ್. ನೆಗೆಟಿವ್ ನ್ಯೂಸ್ಗಳನ್ನು ನೋಡಿ, ದುರ್ಬೋಧನೆಗಳನ್ನು ಕೇಳಿ, ನಕಾರಾತ್ಮಕ ಹೀಲಿಂಗ್ಗಳು ಮುಗಿದವು, ಅಪೋಸ್ತಲರು ಮುಗಿದರು, ಟಂಗ್ಸ್ ಮುಗಿಯಿತು, ಇಂಥ ದುರ್ಬೋಧನೆಗಳನ್ನು ಕೇಳಿ ನಿಮ್ಮ ಆತ್ಮವನ್ನು ಮುಚ್ಚಬೇಡ್ರಿ, ಮುಚ್ಚಬೇಡ್ರಿ. ಇವತ್ತು ಅನೇಕ ಬೋಧನೆಗಳು, ಈ ಮೊದಲಿನಿಂದ ನಾನು 20 ವರ್ಷದಿಂದಲೂ ಈ ಬೋಧನೆಯನ್ನು ಕೇಳಿದ್ದೇನೆ, ಬಟ್ ಐ ರಿಜೆಕ್ಟೆಡ್. ಯಾವಾಗ ಅಪೋಸ್ತಲರು ಸತ್ತರು, ಪ್ರವಾದನೆಗಳು ನಿಂತು ಹೋದವು, ಹೀಲಿಂಗ್ಗಳು ಮುಗಿದವು, ಟಂಗ್ಸ್ ನಿಂತು ಹೋಯಿತು. ದಿನಕ್ಕೊಂದು ಗ್ರೂಪ್ ಹೇಳ್ತದೆ ಅವರವರಿಗೆ ಆಲೋಚನೆ ಇದ್ದ ಹಾಗೆ. ಯಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡ್ರಿ ಅಂತ ಹೇಳ್ತದೆ. ಅನುಭವಿಸಿರಿ, ಅನುಭವ ಮಾಡ್ರಿ ಆತನು. ನೆಕ್ಸ್ಟ್, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊ, ಅದರಿಂದ ಜೀವಧಾರೆಗಳು ಹೊರಡುತ್ತವೆ. ನಾನು ಕೇವಲ ಹಿಂದಿನ ಟೆಸ್ಟ್ ಮನಿ ಕೊಡುವುದಲ್ಲ, ಆಗ ನಾನು ಸ್ವಸ್ಥತೆ ಹೊಂದಿ ಈಗ ನಾನು ಹೊಂದುವುದಿಲ್ಲ ಅಂತಲ್ಲ. ಯಾಕೆ ಬೈಬಲ್ತೆ, ಸೊಟ್ಟ ಮಾತುಗಳನ್ನು ತೊಲಗಿದ್ಬಿಡು. ನಿನ್ನ ಬಾಯಲ್ಲಿ ಬರುವಂಥ ನೆಗೆಟಿವ್ ಮಾತುಗಳು, ಸೊಟ್ಟ ಮಾತುಗಳು ನಿನ್ನಿಂದ ತೊಲಗಿಸಿಬಿಡು. ತುಟಿಗಳ ವಕ್ರತೆಯನ್ನು ದೂರ ಮಾಡು. ನೆಟ್ಟಗೆ ದೃಷ್ಟಿದು, ಕಂಟಿನ್ಯೂ ಆಗಿ ನೋಡ್ತಾ ಇರು. ಆ ವಾಕ್ಯದಲ್ಲಿ ನಿನ್ನ ಕಣ್ಣುಗಳು ನಿನ್ನ ಮುಂದೆ ಇರಲಿ, ಹಿಂದೆ ಇರುವುದು ಬೇಡ. ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ನಿನ್ನ ಕಾಲನ್ನು ಕೇಡಿಗೆ ದೂರ ಮಾಡು. ಓಕೆ, ಜಾನೋಕ್ತಿಯಲ್ಲಿ ನಾವು ನೋಡ್ತೇವೆ ಪ್ರೇರೆ ಏನು ದೇವರ ವಾಕ್ಯದಲ್ಲಿ ನಮಗೆ ಇನ್ಸ್ಟ್ರಕ್ಷನ್ ಕೊಡಲ್ಪಟ್ಟಿದೆ, ಅದನ್ನು ನಾವು ಅನುಸರಿಸುವುದು ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಪ್ರಿನ್ಸಿಪಲ್, ನನ್ನ ಮನವಿ ಯಹೋವನನ್ನು ಕೊಂಡಾಡು. ಪ್ರೇರೆ ಏನು ದೇವರು ನಿಮಗೆ ಉಪಕಾರ ಮಾಡಿದ್ದಾನೆ, ಏನು ವಾಕ್ಯ ಹೊರದಿದ್ದೀರಿ, ಅದನ್ನು ಕಂಟಿನ್ಯೂ ಆಗಿ ಹೇಳಿರಿ ಇತರರಿಗೆ. ಟೆಸ್ಟಿಫೈ, 1-to-1 ಟೆಸ್ಟಿಫೈ, ಸಾಕ್ಷಿಯಾಗಿ ಹೇಳ್ರಿ. ಇಲ್ಲಾಂದ್ರೆ ಏನಾದರೂ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು, ಪರಿಸ್ಥಿತಿಗಳು ಬರುವಾಗ ದುಷ್ಟನು ಬಂದು ಮನಸ್ಸಲ್ಲಿ ಮಾತಾಡ್ತಾನೆ, ಎಲ್ಲಿದ್ದಾನೆ ದೇವರು, ಏನಾಗಿದೆ ನಮ್ಮ ಜೀವಿತದಲ್ಲಿ, ಇಷ್ಟು ನಾವು ಪ್ರಾರ್ಥನೆ ಮಾಡಿದೆವು, ಇಷ್ಟು ನಾವು ಒಳ್ಳೆಯದನ್ನು ಮಾಡಿದೆವು, ಏನಾಯಿತು? ನೋ, ಯಾವಾಗ ನೀವು ದೇವರು ಮಾಡಿದ ಉಪಕಾರಗಳನ್ನು ಇತರರಿಗೆ ನೀವು ಸಾಕ್ಷಿಯಾಗಿ ಹೇಳುತ್ತೀರಿ, ಫಸ್ಟ್ ನಿಮ್ಮ ಮೈಂಡ್ ರಿಫ್ರೆಶ್ ಆಗುವುದು, ನಿಮ್ಮ ಒಳಗೆ ಕಾನ್ಫಿಡೆನ್ಸ್ ಹೇಳ್ತದೆ, ಜೀವಕರವಾದ ನದಿಗಳು ನಿಮ್ಮ ಮುಂದಿಂದ ಹರಿಯುತ್ತವೆ. ನಕಾರಾತ್ಮಕ ಮಾತಾಡಬೇಡ್ರಿ, ಕಂಟಿನ್ಯೂ ಆಗಿ ದೇವರು ಮಾಡಿದ ಉಪಕಾರಗಳನ್ನು ಮಾತಾಡ್ರಿ. ಕ್ರಿಸ್ತನಲ್ಲಿ ದೇವರು ನಿಮಗೆ ಏನು ಮಾಡಿದಾನ ಅದನ್ನು ಮಾತಾಡ್ರಿ. ಕ್ರಿಸ್ತನಲ್ಲಿ ದೇವರು ನಿಮ್ಮನ್ನು ಹೇಗೆ ಅಂಗೀಕಾರ ಮಾಡಿದ್ದಾನೆ, ಹೇಗೆ ನಿಮ್ಮನ್ನು ಪ್ರೀತಿ ಮಾಡಿದ್ದಾನೆ, ಅದನ್ನು ಮಾಡಿ. ದಟ್ ಇಸ್ ಅ ಗುಡ್ ನ್ಯೂಸ್. ವಿ ಆರ್ ಎ ಗುಡ್ ನ್ಯೂಸ್ ಪ್ರೀಚರ್. ನಾವು ಒಳ್ಳೆಯ ವಾರ್ತೆಯನ್ನು ಸಾರುವವರು, ನಾವಿತರನ್ನು ಎನ್ಕರೇಜ್ ಮಾಡುವವರು. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ನೀವು ಯಾರು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಐ ವಿಲ್ ಪ್ರೇ ಫಾರ್ ಯು. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ.
ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಏಸುವಿನ ನಾಮದಲ್ಲಿ ನಾನು ನಿನ್ನ ಸನ್ನಿಧಾನದಲ್ಲಿ ಇದ್ದೇನೆ. ಏಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. ಥ್ಯಾಂಕ್ ಯು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಗಾಯಗಳಿಂದ ನಮಗೆ ಗುಣವಾಯಿತು. ನಾವು ಆರೋಗ್ಯದಲ್ಲಿ ನಡೆಯುತ್ತೇವೆ, ಸಮೃದ್ಧಿಯಲ್ಲಿ ನಡೆಯುತ್ತೇವೆ. ವಿ ಆರ್ ಬ್ಲೆಸ್ಡ್ ಓ ಗಾಡ್. ತಂದೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರು ಕಂಟಿನ್ಯೂ ಆಗಿ ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳಲಿ, ದೃಢವಾಗಲಿ, ಫಲಭರಿತರಾಗಲಿ, ಅನೇಕರಿಗೆ ಸಾಕ್ಷಿ ಕೊಡಲಿ. ಅವರ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ಅವರು ಅನೇಕರಿಗೆ ಪ್ರಕಟಿಸಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಯೇಸು ನಾಮದಲ್ಲಿ ತಂದೆ, ಆಮೆನ್.